ಹಾಯ್ ಹಲೋ ನಮಸ್ಕಾರ, ನಾನು ನೀಲಗಲ್ ರವಿ ಪೂಜಾರ್ ಮಾತಾಡ್ತಿದ್ದೀನಿ. ಶ್ರೀ ಪೂಜಾರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ತಂದಿರೋ ಟಾಪಿಕ್ಕು ತುಂಬ ಗಂಭೀರವಾದ್ದು ಮತ್ತು ತುಂಬ ಆಸಕ್ತಿಕರವಾಗಿದ್ದು, ತುಂಬ ಅಭಿಮಾನ ತುಂಬಿಕೊಂಡಿರೋದು, ತುಂಬ ಪ್ರೀತಿ ತುಂಬಿಕೊಂಡಿರೋದು, ತುಂಬ ಪವರ್ ಇರತಕ್ಕಂಥದ್ದು. ತುಂಬ ಪವರ್ ಅಂದರೆ ಗೊತ್ತಾಗಿರುತ್ತೆ ನಿಮಗಲ್ವಾ? ಎಸ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ವಿಷಯನ ಹೇಳೋಕ್ಕೆ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ. ಬನ್ನಿ ಹಾಗಾದ್ರೆ ತಡ ಯಾಕೆ, ಪವರ್ ಸ್ಟಾರ್ ಆ ಪವರ್ ಮ್ಯಾಟ್ರಿನ್ ಅಂತ ನೋಡ್ಬಿಡೋಣ. ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಪುನೀತ್ ರಾಜ್ಕುಮಾರ್, ಬೆಟ್ಟದ ಹೂ. ಎಷ್ಟು ಹೇಳಿದ್ರು, ಏನೆಲ್ಲ ಹೇಳಿದ್ರು ಆ ದೇವರಿಗೆ ವರ್ಣಿಸೋಕ್ಕೆ ತುಂಬ ಕಡಿಮೆ. ಯಾಕಂದರೆ ಜನರ ಮನಸ್ಸಲ್ಲಿ ದೇವರಾಗಿಬಿಟ್ಟಿದ್ದಾರೆ. ಯಾವ ಮಟ್ಟಕ್ಕೆ ದೇವರಾಗಿದ್ದಾನೆ ಅಪ್ಪು ಎಲ್ಲರ ಮನಸ್ಸಲ್ಲಿ ಅನ್ನೋದೇ ಇವತ್ತಿನ ತುಂಬ ಮುಖ್ಯವಾದ ವಿಷಯ. ಈಗ ಎಲ್ಲರೂ ದಸರಾ ಹಬ್ಬದ ಆಚರಣೆಯಲ್ಲಿದ್ದೀರಾ. ನಿಮಗೆ ತಿಳಿದಂಗೆ ಮೈಸೂರಿನಲ್ಲಿ ನಡೆಯುವ ದಸರಾ ಹಬ್ಬ ಎಷ್ಟು ವಿಶೇಷವಾದದ್ದು, ಎಷ್ಟು ವಿಜೃಂಭಣೆಯಿಂದ ನಡೀತಕ್ಕಂಥದ್ದು, ಎಷ್ಟು ಜನಜಂಗುಳಿ ಇರತಕ್ಕಂಥ ಒಂದು ಹಬ್ಬ, ಎಷ್ಟು ಮಹತ್ವಪೂರ್ವಕವಾಗಿರ್ತಕ್ಕಂಥ, ಎಷ್ಟು ಮಹತ್ವವಾಗಿರ್ತಕ್ಕಂಥ ಈ ದಸರಾ ವಿಜಯದಶಮಿ ಹಬ್ಬ ಮೈಸೂರಿನಲ್ಲಿ ನಡೆಯುತ್ತೆ. ವಿಶೇಷ ಈ ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಯ ಮೂರ್ತಿಯನ್ನು ಹೊತ್ತು ಅಂಬಾರಿ ಸಾಗುತ್ತೆ. ಚಾಮುಂಡೇಶ್ವರಿ ದೇವಿಯನ್ನು ಚಿನ್ನದ ಅಂಬಾರಿಯಲ್ಲಿ ಪ್ರತಿಷ್ಠಾಪಿಸಿ ಮೈಸೂರಿನ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಲಾಗುತ್ತೆ. ಇದು ಮೈಸೂರು ಮಹಾರಾಜರು ಈ ದಸರಾ ಹಬ್ಬವನ್ನು ಈ ಒಂದು ಅಂಬಾರಿಯ ಮೆರವಣಿಗೆಯನ್ನು ಪ್ರಾರಂಭ ಮಾಡಿ ಇಂದಿಗೆ ಸರಿಸುಮಾರು 130 ವರ್ಷಗಳಾಯಿತು. ಇಂಥ ಒಂದು ದಸರಾ ವಿಶೇಷದ ಹಬ್ಬದಲ್ಲಿ ಈ ವರ್ಷ ಮೈಸೂರು ದಸರಾದಲ್ಲಿ ಅಪ್ಪು ನಮನ ಕಾರ್ಯಕ್ರಮ ನೋಡಿರ್ತೀರ ಅನ್ಕೊತೀನಿ. ಒಂದು ನಾಡ ಹಬ್ಬ ಈ ಒಂದು ವಿಜೃಂಭಣೆಯಿಂದ ನಡೀತಕ್ಕಂಥ ದಸರಾ ಮಹೋತ್ಸವದಲ್ಲಿ ಅಪ್ಪುವನ್ನು ನೆನೆದು ಅಪ್ಪು ನಮನ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡುವಂಥದ್ದು ವಿಷಯ ಇದೆಲ್ಲ, ಅದು ತುಂಬ ಗಂಭೀರವಾದ ವಿಷಯ ಮತ್ತು ಮನಾರ ವಿಷಯ, ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಇಂಥ ಒಂದು ನಮ್ಮ ಅಪ್ಪು ನಿಜವಾಗ್ಲೂ ದೇವರೇ ಅಲ್ವಾ? ಎಂಥ ವಿಷಯ ಅಲ್ವಾ?
ಎಸ್, ಅಪ್ಪುನ ಪ್ರೀತಿಸಿದವರಿಲ್ಲ, ಅಪ್ಪುನ ಪೂಜಿಸಿದವರಿಲ್ಲ. ಸಣ್ಣ ಮಕ್ಕಳಿಂದ ವಯಸ್ಸಿನ ಹಣ್ಣು ಮುದುಕ ಮುದುಕಿಯರವರೆಗೂ ಅಪ್ಪು ಅಂದರೆ ಅಷ್ಟು ಪ್ರಾಣ. ಅದು ನೀವೆಲ್ಲ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ, ಅಕ್ಕಪಕ್ಕದ ಮನೆಗಳಲ್ಲಿ, ಸಂಬಂಧಿಕರಗಳಲ್ಲಿ, ಗೆಳೆಯರಲ್ಲಿ, ಕೆಲಸದ ಸಮಯದಲ್ಲಿರ್ತಕ್ಕಂಥ ಸಹಪಾಠಿಗಳಲ್ಲಿ ಎಲ್ಲರ ಹತ್ರನೂ ನೋಡಿದ್ದೀರಾ, ಕೇಳಿದ್ದೀರಾ, ಅನುಭವಿಸಿದ್ದೀರಾ ಕೂಡ. ಇಂಥ ಒಂದು ದೇವರು, ಇಂಥ ಒಂದು ಅಪ್ಪು, ನಮ್ಮ ನಿಮ್ಮೆಲ್ಲರ ಅಪ್ಪು ದೇವರಾಗಿಬಿಟ್ಟಿದ್ದಾನೆ. ಎಸ್, ಅಪ್ಪು ದೇವರಾಗಿದೆ. ಆ ದೇವರ ಮೆರವಣಿಗೆ ಈ ದಸರಾ ಹಬ್ಬದ ಮೆರವಣಿಗೆಯಲ್ಲಿ ಮಾಡಲಾಗುತ್ತೆ. ಅಂಥ ಒಂದು ವಿಶೇಷದ ಸುದ್ದಿ ನಾನು ಕೇಳಿ ನಿಮಗೂ ತಿಳಿಸೋಕ್ಕೆ ಇಷ್ಟಪಟ್ಟೆ. ಅಪ್ಪು ಅವರ ಭಾವಚಿತ್ರವನ್ನು, ಅಪ್ಪುವಿನ ಚಿತ್ರಪಟ ಕಂಪ್ಲೀಟ್ ಗಂಧದ ಮರದಲ್ಲಿ, ಶ್ರೀಗಂಧದಲ್ಲಿ ಮಾಡಿದ್ದು, ಅದಕ್ಕೆ ಎರಡು ಆನೆ ದಂತಗಳ ಒಂದು ಅಲಂಕಾರ ಕೂಡ ಮಾಡಲಾಗಿದೆ. ಎನಿವೇ ಗೆಳೆಯರೇ, ನಮ್ಮ ದೇವರನ್ನು ಇಂಥ ಒಂದು ಸಂಭ್ರಮದಲ್ಲಿ ನೋಡೋಕ್ಕೆ ಎಷ್ಟು ಖುಷಿ, ಎಷ್ಟು ಸಂಭ್ರಮ, ಎಷ್ಟು ಸಂತೋಷ ಅಲ್ವಾ? ಎಸ್, ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು, ಹಾಗೂ ನಮ್ಮ ಪ್ರೀತಿಯ ಅಪ್ಪು ಪುನೀತ್ ರಾಜ್ಕುಮಾರ್ ಅವರ ಸ್ಮರಣೆ ಮತ್ತು ಅವರ ಆಚರಣೆ, ಅವರ ಭಕ್ತಿಯನ್ನು, ಅವರ ಒಂದು ಅಭಿಮಾನವನ್ನು ಈ ರೀತಿಯ ಒಂದು ಉನ್ನತ ಮಟ್ಟದಲ್ಲಿ ಆಚರಣೆ ಮಾಡ್ತಕ್ಕಂಥ ನಮ್ಮ ನಾಡಿನ ಜನತೆಗೆ, ಮೈಸೂರು ದಸರಾ ಸಮಿತಿಗೆ, ಹಾಗೂ ನಮ್ಮ ಸರ್ಕಾರಕ್ಕೆ, ನಮ್ಮೆಲ್ಲ ನಾಡಿನ ಜನರಿಗೆ, ಎಲ್ಲರಿಗೂ ಒಂದು ಕೃತಜ್ಞತಾ ಮನೋಭಾವವನ್ನು ನಾನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಐ ಲವ್ ಯು ಅಪ್ಪು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ತೆ.